ಹಾಯ್ ಫ್ರೆಂಡ್ಸ್ ಪಿ ಯು ಸಿ ಸ್ಟಡಿನ್ ಕನ್ನಡ ಚಾನಲ್ಗೆ ಸ್ವಾಗತ ನೆಡೋನಲ್ಲಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರಥಮ ಭಾಷೆ ಕನ್ನಡ ಟೂ ಮಾರ್ಕ್ಸ್ ಕ್ವಶನ್ ತ್ರೀ ಮಾರ್ಕ್ಸ್ ಕ್ವಶನ್ ಫೈವ್ ಮಾರ್ಕ್ಸ್ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಇವೇ ಪ್ರಶ್ನೆಗಳು ಕೇಳಲಾಗತ್ತೆ ಸೊ ಪ್ರತಿಯೊಬ್ಬರು ಯುವ ಪ್ರಶ್ನೆಗಳನ್ನು ಎಲ್ಲರೂ ಮಿಸ್ ಮಾಡ್ಕೋಬೇಡಿ ಎಲ್ಲರೂ ವೀಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮೂಲಕ ಪ್ರೋತ್ಸಾಹ ನೀಡಿ ಹಾಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ನಾವು ಕೂಡ ನಿಮಗೆ ಸಹಾಯ ಮಾಡುತ್ತೇವೆ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಆರಂಭಿಸೋಣ ಸೊ ನಿಮ್ಮ ಸ್ಕ್ರೀನ್ ಮೇಲೆ ನೋಡುವುದು ಎರಡು ಅಂಕದ ಪ್ರಶ್ನೆಗಳು ಫಸ್ಟ್ ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಖನಿಜಗಳಾಗಿವೆ ಎರಡು ಅಂಕದ ಪ್ರಶ್ನೆಗಳು ಇದೇ ರೀತಿ ಕೆಳವಾಗುತ್ತೆ ಮಾಸ್ತರರ ಮಕ್ಕಳ ಶವಯಾತ್ರೆಗೆ ಜನ ಹೇಗೆ ಬಂದಿತ್ತು ಶಕುಂತಲೆಯ ತನ್ನ ಬದುಕು ಏನಾಗಿದೆ ಎಂದು ಯೋಚಿಸುತ್ತಾಳೆ ನರಿಯನ್ನು ನಾಪಿತ ಹೇಗೆ ಗದ್ಗಾರಿದನು ಸೊ ಮೋಸ್ಟ್ ಇಂಪಾರ್ಟೆಂಟ್ ಇವು ಪ್ರಶ್ನೆಗಳು ಹಾಗೆ ಸಾಹುಕರ ತನ್ನ ಸಹೋದರಿಗೆ ಆಸ್ತಿಯನ್ನು ಹೇಗೆ ಹಂಚಿದನು ಈ ಪ್ರಶ್ನೆ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿಕೊಳ್ಳಿ ಕೋಡಂಗಿಯ ತಾನು ಬೆಳಗ್ಗೆಯಿಂದ ಏನೇನೋ ಕೆಲಸ ಮಾಡಿದ್ದೇನೆಂದು ಹೇಳುತ್ತಾನೆ ಸೈತಾನ್ ಆಗಮವನ್ನು ಭಾಗವತ ಹೇಗೆ ತೀರಿಸಿದ್ದಾನೆ ಬೋಳೆಶಂಕರ ಏನೆಂದು ಡಂಗೋರ ಸಾರಿಸಿದ್ದಾನೆ ಸೊ ಎರಡು ಅಂಕದ ಪ್ರಶ್ನೆಗಳು ಈ ರೀತಿ ಒಳಗೊಂಡಿದೆ ಹಾಗೆ ಸಂದರ್ಭ ಸಾರಾಂಶ ನೋಡಿದಾಗ ಇದರಲ್ಲಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಒಂದೊಂದು ಸಾರಿ ರಿಪೀಟ್ ಆಗುವ ಸಾಧ್ಯತೆ ಕೂಡ ಆಗಿರುತ್ತದೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿಗೆ ಸಂಬಂಧಂತೆ ಆ ಮಾಡಲ್ ಕ್ವಶನ್ ಪೇಪರನ್ನು ನೀವು ಒಂದು ಸಾರಿ ಚೆಕ್ ಮಾಡಿಕೊಳ್ಳಿ ಹಾಗೆ ಈ ಸಂದರ್ಭಗಳು ಕೂಡ ಒಂದು ಸಾರಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಯಾಕೆಂದರೆ ಈ ಸಂದರ್ಭಗಳು ಕೂಡ ಒಂದು ಸಾರಿ ರಿಪೀಟ್ ಆಗುವ ಸಾಧ್ಯತೆ ಕೂಡ ಆಗಿರುತ್ತದೆ ಹಾಗೆ ಆ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಒಳಗೊಂಡಿರುವಂಥ ಸಂದರ್ಭ ಕೂಡ ರಿಪೀಟ್ ಆಗುವ ಸಾಧ್ಯತೆ ಕೂಡ ಆಗಿರುತ್ತದೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಸಂದರ್ಭಗಳು ಸೊ ಸಂದರ್ಭಗಳು ಕೂಡ ಮೂರು ಅಂಕಗಳ ಮೇಲೆ ಕೇಳಲಾಗುತ್ತೆ ಸೊ ನಿಮಗೆ ಟೂ ಮಾರ್ಕ್ಸ್ ಕ್ವಶನ್ ತ್ರೀ ಮಾರ್ಕ್ಸ್ ಕ್ವಶನ್ ಎಲ್ಲ ಪ್ರಶ್ನೆಗಳು ಕ್ಲಿಯರ್ ಆಗಿದೆ ನಾನು ಭಾವಿಸಿದ್ದೀನಿ ಇವೇ ಪ್ರಶ್ನೆಗಳು ಬರುತ್ತೆ ಒಂದು ಸಾರಿ ನೋಟ್ ಮಾಡಿಕೊಳ್ಳಿ ನಾಲ್ಕು ಅಂಕದ ಪ್ರಶ್ನೆ ನೋಡಿದಾಗ ಇದರಲ್ಲಿ ಕೂಡ ಬೇರೆ ಬೇರೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿಕೊಳ್ಳಿ ಈಗ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಪದ್ಯಗಳ ಭಾವಾರ್ಥ ಇದು ಕೂಡ ಐದು ಅಂಕಗಳ ಮೇಲೆ ಕೇಳಲಾಗತ್ತೆ ಒಂದು ಹೊಸ ಕನ್ನಡ ಹಾಗೆ ಒಂದು ಹಳೆ ಕನ್ನಡ ಎರಡು ಫಿಕ್ಸ್ ಆಗಿರುತ್ತೆ ಅದರಲ್ಲಿ ಒಂದಕ್ಕೆ ಮಾತ್ರ ನೀವು ಉತ್ತರಿಸಬೇಕು ಸೊ ನೈಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳು ಹೊಸ ಕನ್ನಡನ ಪದ್ಯ ಭಾಗಗಳನ್ನು ಭಾವಾರ್ಥ ಬರೆಯುತ್ತಾರೆ ಸೊ ಮೇಲೆ ಡಿಪೆಂಡ್ ಆಗಿದೆ ಈಗ ನಿಮಗೆ ಟೂ ಮಾರ್ಕ್ಸ್ ಕ್ವಶನ್ ತ್ರೀ ಮಾರ್ಕ್ಸ್ ಕ್ವಶನ್ ಹಾಗೆ ಐದು ಅಂಕದ ಪ್ರಶ್ನೆಗಳು ಕ್ಲಿಯರ್ ಆಗಿದ್ದೇನ ಭಾವಿಸಿದ್ದೀನಿ ಈಗ ಗ್ರಾಮರ್ಗಳು ಗ್ರಾಮರ್ ಕೂಡ ನೋಡಿದಾಗ ನಿಮಗೆ ಎನ್ಯುವಲ್ ಎಕ್ಸಾಮ್ನಲ್ಲಿ ಒಳಗೊಂಡಿರೋಂಥ ಗ್ರಾಮರ್ ಮತ್ತು ಈ ಗ್ರಾಮರ್ಗೆ ವ್ಯತ್ಯಾಸ ಏನೂ ಆಗಿಲ್ಲ ಸೊ ಇದರಲ್ಲಿ ಕೂಡ ಪದಗಳ ಅರ್ಥ ಬಿಡಿಸಿ ಬರೀರಿ ತತ್ಮಾಸ ಮತ್ತು ತದ್ಭವ ಸಮನಾರ್ಥಕ ಪದ ಇದೇ ರೀತಿ ಕೇಳಲಾಗಿದೆ ಯಾವುದೇ ಡಿಫ್ರೆಂಟ್ ಇಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಮೂಲಕ ಯು ಎ ಪ್ರಶ್ನೆಗಳು ಬರುತ್ತೆ ಅಂತ ಕೇಳಿಸಿ ತೋರಿಸ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರು ನೋಟ್ಸ್ನಲ್ಲಿ ಬರೆದಿಟ್ಕೊಳ್ಳಿ ಹಾಗೆ ಎಲ್ಲರಿಗೂ ಸಹಾಯಗತೆ ವಿಡೋ ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಸೊ ಎಲ್ಲರಿಗೂ ಈಡೋ ಇಷ್ಟಾಗಿದೆ ನಾನು ಭಾವಿಸಿದ್ದೀನಿ ಧನ್ಯವಾದಗಳು